ಏನಾಗಿದೆ ನನಗೆ? ಯಾಕೆ ಹೀಗಾಗಿದೆ? ಶ್ರದ್ಧಾ ನಿಜವಾಗ್ಲೂ ನನಗೆ ಚೀಟ್ ಮಾಡ್ತಾ ಇದ್ದಾಳ? ವಿಕ್ರಾಂತ್ ಅವಳ ಜೊತೆಗೆ ಸೇರ್ಕೊಂಡು ತನಗೆ ಬೇಕಾದಾಗ ಆಟ ಆಡಿಸ್ತಾ ಇದ್ದಾನ? ಹೋಗಿ ಹೋಗಿ ಶ್ರದ್ಧಾ ಹೇಗೆ ಅವನ ಜೊತೆಗೆ ಸೇರ್ಕೊಳಕ್ ಸಾಧ್ಯ ಅಂತ ಚೀಪ್ ಫೆಲೋ ಜೊತೆಗೆ? ಅಥವಾ ನಾನೇ ತಪ್ಪು ತಿಳ್ಕೊಂಡಿದ್ದೀನ? ಅಮ್ಮ ಡ್ರೆಸ್ಸಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಅಮ್ಮ, ಇನ್ನ ಒಂದೆರಡು ತಗೋಬೋದಾಗಿ, ನೆಕ್ಸ್ಟ್ ಟೈಮ್ ತಗೊಳ್ಳೋಣ. ಮನೆಯಿಂದ ಆಚೆ ಬಂದು ಎಷ್ಟೋ ದಿನ ಆಗಿತ್ತು ಊರ್ಮಿ, ಇವತ್ತು ಒಂಥರ ಸಮಾಧಾನ ಆಗ್ತಿದೆ. ಹ್ಮ್, ನನಗಂತೂ ಆ ಶ್ರದ್ಧಾ ಮುಖ ನೋಡಿ ನೋಡಿ ಒಂಥರ ಚಿಟ್ಟ ಹಿಡ್ದೋಗಿತ್ತು ತಲೆ ಎಲ್ಲ. ಅಯ್ಯೋ, ಇಲ್ಲಿಗೆ ಬಂದಾಗ್ಲೂ ಅವಳ ನಂಗೆ ಯಾಕೆ ಜ್ಞಾಪಿಸ್ಕೊಳ್ತೀಯ? ಸುಮ್ಮನೆ ಬಾ. ಏ ಊರ್ಮಿ, ಚಪ್ಪಲಿ ನೋಡೆ ಎಷ್ಟು ಚೆನ್ನಾಗಿದೆ. ನಾನು ಕೊಡ್ಸೆ ಪ್ಲೀಸ್ ಕಣೆ. ಏನ್ ಮಾಮ್, ನೀನು ಈಗಾಗ್ಲೇ ಇಷ್ಟೊಂದು ಶಾಪಿಂಗ್ ಮಾಡಿದ್ಯಾ? ಕಂಡದೆಲ್ಲ ಬೇಕು ಅಂತ ನೀನು? ಕೊಡ್ಸು ಅಂದ್ರೆ ಕೊಡ್ಸ್ಬೇಕು. ನಿಂಗೆ ಆಗಲ್ವಾ? ಬಾ, ನಾನೇ ನಿನ್ನ ಕೊಡಿಸ್ತೀನಿ. ನೋಡು ಮಮ್ಮಿ, ಚೆನ್ನಾಗಿದೆ ಅಲ್ವಾ ಊರ್ಮಿ? ಏ, ಇದು ಚೆನ್ನಾಗಿದೆ ನೋಡು. ಮಾಮ್, ಇದು ತುಂಬಾ ಸಿಂಪಲ್ ಆಯ್ತು. ತಗೊಳ್ಳೋದು ತಗೊಳ್ತಾ ಇದ್ಯಾ? ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ತಗೋ. ಇದು ನೋಡು, ಇದು ಚೆನ್ನಾಗಿದ್ಯಾ? ಹಾ, ಈ ಕಲರು ಇಲ್ಲ ನನ್ನ ಹತ್ರ. ಇದು ಎಷ್ಟಾಗುತ್ತೆ ನೋಡಿ? 1290. ಅಯ್ಯೋ 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 ಊರ್ಮಿ, 1,500 ರೂಪಾಯಿ ಇದು. ಬೇಡ ಕಣೆ, ಬಿಲ್ ಜಾಸ್ತಿ ಆಗುತ್ತೆ. ಚಪ್ಪಲಿ ಇನ್ನೊಂದ್ಸತಿ ತಗೊಳ್ಳೋಣ ಬಿಡು. ಅಯ್ಯೋ ಅಮ್ಮ, 12,000-15,000 ರೂಪಾಯಿ ಸ್ಯಾರಿನೇ ಪರ್ಚೇಸ್ ಮಾಡಿದ್ಯಾ, ಅದಕ್ಕೆ ಮ್ಯಾಚಿಂಗ್ ಸ್ಲಿಪ್ಪರ್ ತಗೊಳ್ಳಿಲ್ಲ ಅಂದ್ರೆ ಇನ್ ಹೇಗ್ ನೀನು? ತಗೋ ಪರವಾಗಿಲ್ಲ. ಮೇಡಮ್, ಸ್ಯಾರೀಸ್ ಎಲ್ಲ ಪ್ಯಾಕ್ ಆಗಿದೆ, ಬಿಲ್ ಮಾಡಿಸ್ಲಾ? ಅಯ್ಯೋ ಸ್ವಲ್ಪ ಇರಪ್ಪ, ಚಪ್ಪಲಿ ನೋಡ್ತಾ ಇದೀವಿ, ಬಿಲ್ ಮಾಡು ಅಂತ ಇರು. ಅವ್ರ ಬಿಲ್ ತಗೋಬೇಡ, ಬಿಲ್ ತಗೋಬೇಡ, ಬಿಲ್ ತಗೋಬೇಡ. ಹಲೋ ವಿಕ್ರಾಂತ್. ಹಾಯ್. ಹಾಯ್ ಉರ್ಮಿಲಾ. ಹಲೋ ಆಂಟಿ. ಹಲೋ ವಿಕ್ಕಿ, ಬಿಲ್ ತಗೊಳ್ಳೋದು ಯಾಕೆ ಬೇಡ ಅಂತ ಹೇಳಿದ್ರಿ? ಇದು ಇಡೀ ಕಾಂಪ್ಲೆಕ್ಸ್ ನಂದೇ ಆಂಟಿ, ಸೊ ಬಿಲ್ ತಗೊಳ್ಳೋದು ಬೇಡ ಅಂತ ಹೇಳಿದ್ರು. ಓಎಂಜಿ, ಇಡೀ ಕಾಂಪ್ಲೆಕ್ಸ್ ನಿಂದ? ನಿನಗೆ ಬೇಕು ಅಂದಿದ್ದೆಲ್ಲ ನಾನು ಕೊಡಿಸ್ದೆ ತಾನೆ. ಓವರ್ ಆ್ಯಕ್ಟಿಂಗ್ ಮಾಡಿದೆ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊ. ಅದು ಕಾಂಪ್ಲೆಕ್ಸ್ ತುಂಬ ಚೆನ್ನಾಗಿದೆ ಅಂತ ಇದ್ದಾಳೆ ವಿಕ್ರಾಂತ್. ಆದರೂ ಇಟ್ಸ್ ಓಕೆ ಉರ್ಮಿಲ, ನೀವೆಲ್ಲ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾಗೆ, ನೀವೆಲ್ಲ ಇಲ್ಲಿ ಬಂದಿರೋದೇ ನನ್ನ ಪುಣ್ಯ. ತುಂಬ ದೊಡ್ಡ ಮಾತು, ಇಷ್ಟು ದೊಡ್ಡ ಬಿಸ್ನೆಸ್ ಮೆನ್ ನೀವು, ನಮ್ಮನ್ನು ಗಮನಿಸಿ ಬಿಲ್ ಬೇಡ ಅಂತ ಹೇಳಿದ್ರಲ್ಲ, ಆಶ್ಚರ್ಯ ಆಗ್ತಾ ಇದೆ. ನೋಡಿ, ಈ ಥರ ಶಾಪಿಂಗ್ ಕಾಂಪ್ಲೆಕ್ಸ್ ತುಂಬ ಇದೆ ನಂದು. ಇವತ್ತು ಇಲ್ಲಿ ಬಂದೆ, ನೀವು ಕಾಣಿಸಿದ್ರಿ, ಖುಷಿ ಆಯಿತು. ದುಡ್ಡಿಗಿಂತ ವಿಶ್ವಾಸ ಮುಖ್ಯ ಅಷ್ಟೇ. ಇವ್ರದ್ದು ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಕಾರಲ್ಲಿ ಇಡಿಸಿ. ಸರಿ ಸರ್. ವಿಕ್ಕಿ, ಒಂದು ಸ್ಯಾಂಡಲ್ಸ್ ನೋಡಿದ್ದೆ. ಶೋರ್, ಹಾಗೆ ಆ ಸ್ಯಾಂಡಲ್ಸ್ನೂ ಪ್ಯಾಕ್ ಮಾಡಿಸಿ, ಕಾರಲ್ಲಿ ಇಟ್ಬಿಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ. ಥ್ಯಾಂಕ್ಸ್ ಅ ಟನ್ ವಿಕ್ರಾಂತ್. ಐ ಮೀನ್, ನನಗೇನು ಹೇಳಬೇಕೋ ಗೊತ್ತಾಗ್ತಿಲ್ಲ. ನೀವೇನೋ ಹೇಳಬೇಡಿ, ಬನ್ನಿ, ಲೆಟ್ಸ್ ಹ್ಯಾವ್ ಕಾಫಿ. ಅಯ್ಯೋ ಬೇಡ ಬೇಡ, ನಿಮಗೆ ಯಾಕೆ ಸುಮ್ಮನೆ ತಂದ್ರೆ? ಏಯ್ ಸುಮ್ಮನೆ ರೇ, ಕರ್ದಾಗ ಹೋಗದೆ ಇದ್ರೆ ಬೇಜಾರು ಮಾಡ್ಕೊಳ್ತಾರೆ. ಓಕೆ ಚಲೋ ವಿಕ್ಕಿ.
ತಿಂಡಿ ತಿನ್ನೇನಮ್ಮ. ಹಾ ಅಜ್ಜಿ, ತಿಂದು ತಿನ್ಕೊಂಡೆ ಹೋದ್ರು. ಇರ್ಲಿ, ಅವನಿಗೆ ಇದನ್ನೆಲ್ಲ ಮರೆಯೋದಕ್ಕೆ ಸ್ವಲ್ಪ ಸಮಯ ಬೇಕು. ಹೊರಗಡೆ ತಿರ್ಗಾಡ್ಕೊಂಡು ಬಂದರೆ ಅವನು ಸರಿ ಹೋಗ್ತಾನೆ. ಹೌದಜ್ಜಿ, ಅವನಿಗೆ ಮುಖ್ಯವಾಗಿ ನೆಮ್ಮದಿ ಬೇಕು. ಅಗತ್ಯಕ್ಕಿಂತ ಹೆಚ್ಚಾಗಿ ಅವನ ಜೊತೆ ಮಾತಾಡಮ್ಮ. ಏನು ಬೇಕು ಅಂತ ಕೇಳು, ಅವನಿಗೂ ಸಮಾಧಾನ ಸಿಗುತ್ತೆ. ಅಜ್ಜಿಗೆ ಸತ್ಯ ಏನು ಗೊತ್ತಿಲ್ಲ, ಅದಕ್ಕೆ ಹೀಗೆ ಹೇಳ್ತಾ ಇದ್ದಾರೆ. ಎಲ್ಲ ಸತ್ಯ ಹೇಳ ಅವ್ರಿಗೆ. ಏನಾಯ್ತು ಶ್ರದ್ಧಾ? ಅದೇ ಅಜ್ಜಿ, ನೀವು ಹೇಳ್ದ ಹಾಗೆ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಭುವನ್ ಸರಿ ಹೋಗ್ತಾರೆ. ನೀನು ಇದ ಮೇಲೆ ಅವನ್ ಸರಿ ಹೋಗ್ಲೇಬೇಕು. ಸರಿ ನಮ್ಮ, ನಾ ಹೊರಡ್ತೀನಿ. ಅಜ್ಜಿ ಒಂದ್ ನಿಮಿಷ. ಏನ್ ಹೇಳಮ್ಮ? ಅದು ಅದೇನಂದ್ರೆ, ನೀವ್ ಅಂದ್ಕೊಂಡ ಹಾಗೆ ಎಲ್ಲದೂ ಸರಿ ಇಲ್ಲ ಅಜ್ಜಿ. ಏನು ಸರಿ ಇಲ್ಲ? ಏನಮ್ಮ ಹಾಗಂದ್ರೆ? ಭುವನ್ಗೆ ನನ್ನ ಕಂಡ್ರೆ ಆಗ್ತಾನೆ ಇಲ್ಲ ಅಜ್ಜಿ. ಇಷ್ಟೆಲ್ಲ ಆಗಿದ್ದಕ್ಕೆ ತಾನೇ ಕಾರಣ ಅಂತ ಅಂದ್ಕೊಂಡಿದಾರ ಅವರು. ಏನು ನೀನ್ ಕಾರಣನ? ಹೌದಜ್ಜಿ, ಭುವನ್ ನನ್ನ ಒಳ್ಳೆ ವಿಲನ್ ತರ ನೋಡ್ತಾ ಇದ್ದಾರೆ. ಅವ್ರ ಪ್ರಕಾರ ನಾನು ಅವ್ರ ಮೇಲೆ ಸೇಡ್ ತೀರಿಸ್ಕೊಳಕ್ಕೆ ಅವರನ್ನ ಜೈಲಕ್ಕೆ ಹಾಕ್ಸಿದ್ನಂತೆ. ನಾನೇನೇ ಹೇಳಿದ್ರು ಕೇಳೋ ಸ್ಥಿತಿಯಲ್ಲೆಲ್ಲ ಅವರು ನನ್ನ ಹತ್ರ ಸರಿಯಾಗಿ ಮಾತು ಕೂಡ ಆಡ್ತಾ ಇಲ್ಲ ಅಜ್ಜಿ. ಏನ್ ನಮಶತ, ಏನ್ ಹೇಳ್ತಿದ್ಯಾ ನೀನು? ಹೌದಜ್ಜಿ, ಇದೇ ಸತ್ಯ. ನನ್ನನ್ನ ದೂರ ಮಾಡ್ತಾ ಇದಾರೆ. ಇವರೇ ಏನಪ್ಪ ಇದೆಲ್ಲ? ಎಲ್ಲ ಸರಿಯಾಗಿದೆ, ಇಬ್ರು ಚೆನ್ನಾಗಿದ್ದಾರೆ ಅನ್ಕೊಂಡ್ರೆ ಏನಪ್ಪ ಆಗೋಯ್ತಿದ್ದು? ಇಲ್ಲ ಅಜ್ಜಿ, ಏನು ಸರಿ ಇಲ್ಲ, ಯಾವುದೂ ಸರಿ ಇಲ್ಲ. ಫೋನ್ ಹೇಗ್ ಸರಿ ಮಾಡೋದು ಅಂತ ನಂಗೇನೋ ತೋಚ್ತಾ ಇಲ್ಲ. ನನ್ ಸಂಸಾರ ಹೇಗ್ ಉಳಿಸ್ಕೊಳೋದು ಅಂತ ನಂಗ್ ಗೊತ್ತಾಗ್ತಾ ಇಲ್ಲ ಅಜ್ಜಿ. ಅಯ್ಯೋ ದೇವ್ರೇ, ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀನಿ ನಾನು? ಅಜ್ಜಿ ಹತ್ರ ಏನು ಹೇಳೋಕ್ ಸಾಧ್ಯನೇ ಇಲ್ಲ. ಅವ್ರಿಗೇನಾದ್ರೂ ಸತ್ಯ ಗೊತ್ತಾದ್ರೆ ತುಂಬಾ ನೊಂದ್ಕೋತಾರೆ. ಅದೇನ್ ಮಾಡ್ಬೇಕು, ನಾನೇ ನನ್ ಪಾಡಿಗೆ ಮಾಡ್ಬೇಕು. ಮನೆಯಲ್ಲೆಲ್ಲ ಹೇಗಿದ್ದಾರೆ? ಭುವನ್ ಅರೆಸ್ಟ್ ಆಗಿದ್ದ ವಿಷಯ ಕೇಳಿ ಬಹಳ ಬೇಜಾರಾಯಿತು. ನಮಗೂ ತುಂಬ ಟೆನ್ಷನ್ ಆಗೋಗಿತ್ತು ವಿಕ್ರಾಂತ್. ದೇವ್ರ ದಯೆ, ಅವನ ಮನೆಗೆ ವಾಪಸ್ ಬಂದ. ಅದೆಲ್ಲ ಭುವನ್ಗೇನು ದೊಡ್ಡ ವಿಷಯ ಅಲ್ಲ ಬಿಡಿ, ಬೇಲ್ ಸಿಗತ್ತೆ. ಹಾಂ, ಆದರೆ ಅವನ ಅರೆಸ್ಟ್ ಆಗಿದ್ದೆ ನಮಗೆಲ್ಲರಿಗೂ ಬೇಜಾರು. ಅದೂ ಅಲ್ಲದೆ ಇದರಲ್ಲಿ ನಮ್ಮ ಭುವನ್ದೇನು ತಪ್ಪೇ ಇಲ್ಲ ಗೊತ್ತಾ? ಯಾರೋ ಅವನಿಗಾಗದಿದ್ದವರು ಬೇಕು ಅಂತ ಈ ಥರ ಎಲ್ಲ ಮಾಡಿಸಿದ್ದಾರೆ. ಓ, ಇಸ್ ಇಟ್ ಸ್ಯಾಡ್? ಯಾರು ಮಾಡಿದ್ದು, ಏನು ಕತೆ? ಭುವನ್ ಏನಾದರೂ ಹೇಳಿದಾನಾ? ಇಲ್ಲ ಇಲ್ಲ, ಅವನು ಏನೂ ಹೇಳಿಲ್ಲ. ಪಾಪ, ಅವನಿಗೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಹ್ಞೂ, ಓಕೆ. ಸೆಲೆಬ್ರಿಟಿ ಲೈಫು ಇದೆಲ್ಲ ನಡೀತಾನೆ ಇರುತ್ತೆ, ಏನೂ ಮಾಡೋದಕ್ಕಾಗೋದಿಲ್ಲ. ಬಟ್ ಭುವನ್ ಯಾಕೋ ಬಹಳ ಟೆನ್ಷನಲ್ಲಿ ಇರೋ ಥರ ಕಾಣಿಸುತ್ತೆ.
ನಾನು ನೋಡಿರೋ ಭುವನೇ ಬೇರೆ ಇವನೇ ಬೇರೆ ಹ್ಮ್ ಹೌದು ಅವನು ಮೊದಲಿನ ಹಾಗೆ ಇಲ್ಲ ಯಾಕೋ ಒಂತರ ಆಡ್ತಾನೆ ಇತ್ತೀಚೆಗೆ ಯಾಕೆ ಹಾಗೆ ಏನಾಗಿದೆ ಅವನಿಗೆ ಅದು ಅಲ್ಲದೆ ಅವನ ಹೆಂಡತಿ ಬೇರೆ ಒಂತರ ಅವಳಿಂದಾನೇ ಇವನು ಹೀಗಾಗಿರೋದು ಓ ಹೌದಾ ಶ್ರದ್ಧಾ ಭುವನ್ ಮಧ್ಯೆ ಸರಿ ಇಲ್ವಾ ಇಲ್ಲ ಅದು ಹಾಗೇನಿಲ್ಲ ನೋಡಿ ಶ್ರದ್ಧಾ ಬಂದು ಒಂದು ಮಿಡಲ್ ಕ್ಲಾಸ್ ಹುಡುಗಿ ಯು ನೋ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಭುವನ್ ಅವಳ ಮದುವೆ ಆಗ್ಬಿಟ್ಟ ಅದಾದ್ಮೇಲೆ ಹೀಗೆಲ್ಲ ಆಗ್ತಿದೆ ಅರ್ಥ ಆಯ್ತು ನನಗೆ ಕ್ಲಾಸ್ ಡಿಫ್ರೆನ್ಸ್ ಐ ನೋ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಾ ಅವಳನ್ನ ನೋಡಿದಾಗಲೇ ಹಾಗೆ ಅನ್ನಿಸ್ತು ಇನ್ಫ್ಯಾಕ್ಟ್ ಅವಳ ಬರ್ತ್ಡೇಗೆ ನೆಕ್ಲೆಸ್ ಗಿಫ್ಟ್ ಮಾಡಿದ್ದೆ ಬೇಡ ಅಂದ್ಬಿಟ್ಲು ಐ ವಾಸ್ ಸರ್ಪ್ರೈಸ್ಡ್ ಏನು ಮೆಂಟಾಲಿಟಿನೋ ಏನೋ ಓ ಹಾಗಾಯ್ತಾ ಅವತ್ತು ಅವಳು ಎಂತ ಹುಡುಗಿ ನೋಡಿ ನಿಮ್ಮಂತ ದೊಡ್ಡ ಮನುಷ್ಯರು ಕೊಟ್ಟಿರೋ ಗಿಫ್ಟ್ ಅನ್ನ ಜೋಪಾನವಾಗಿ ಇಟ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವಳಿಗೆ ಇಟ್ಸ್ ಓಕೆ ಏನು ಮಾಡೋದಕ್ಕಾಗೋದಿಲ್ಲ ಈಗ ನೋಡಿ ನೀವು ಅದೇ ಮನೆಯಲ್ಲಿ ಇದ್ದೀರಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಿ ಒಳ್ಳೆ ಸಂಸ್ಕಾರ ಇದೆ ಪಾಪ ಭುವನ್ ಅವನಿಗೆ ಅಂತ ಹೆಂಡತಿ ಸಿಗಬಾರ್ದಾಗಿತ್ತು ಏನು ಮಾಡೋದಕ್ಕಾಗೋದಿಲ್ಲ ನಾನು ನಮ್ಮ ಅಮ್ಮನೂ ಅದನ್ನೇ ಅನ್ಕೊಳ್ತಾ ಇರ್ತೀವಿ ಏನು ಮಾಡೋಕಾಗುತ್ತೆ ಒಬ್ಬೊಬ್ಬರು ಪುಣ್ಯ ಒಂದೊಂದು ಥರ ಇರುತ್ತೆ ಭುವನ್ ಶ್ರದ್ಧಾನ್ ಮದುವೆ ಆಗದಿದ್ರೆ ನಮ್ಮ ಊರ ಮೀನೆ ಅವನನ್ನ ಮದುವೆ ಆಗಿರೋಳು ಗೊತ್ತಾ ಓ ಇದು ಹೀಗಿದೆಯಾ ವಿಷಯ ಗುಡ್ ವೆರಿ ಗುಡ್ ಹಾಗೇನಿಲ್ಲ ವಿಕ್ರಾಂತ್ ನಮ್ಮಮ್ಮ ಸುಮ್ಮನೆ ಹೇಳ್ತಾರೆ ಏನಮ್ಮ ನೀನು ಇರಲಿ ಬಿಡಿ ಫೈನ್ ಓ ನನಗೆ ಟೈಮ್ ಆಯಿತು ಇನ್ನೊಂದು ಮೀಟಿಂಗ್ ಅಟೆಂಡ್ ಮಾಡಬೇಕು ನಿಮ್ಮ ಹತ್ರ ಮಾತಾಡಿದ್ದು ಭಾಳ ಖುಷಿ ಆಯಿತು ಉರ್ಮಿಲಾ ನಿಮ್ಮ ನಂಬರ್ ಕೊಡ್ತೀರಾ ಬೇಕಾಗತ್ತೆ ಯಾವಾಗಾದರೂ ಓಕೆ ಶೋರ್ ಥ್ಯಾಂಕ್ ಯು ಏ ನಂದಿ ಇದು ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಅಯ್ಯೋ ವಿಕ್ರಾಂತ್ ಇದೆಲ್ಲ ಯಾಕೆ ಬೇಡ ಬೇಡ ಪರವಾಗಿಲ್ಲ ತಗೊಳ್ಳಿ ಖುಷಿ ಕೊಡ್ತಾ ಇರೋದು ನೀವೇ ತಗೊಳ್ತಾ ಇದ್ರೆ ನನಗೆ ಬೇಜಾರಾಗತ್ತೆ ಥ್ಯಾಂಕ್ ಯು ಥ್ಯಾಂಕ್ಸ್ ಅಗೇನ್ ನಿಮ್ಮನ್ನು ಮೀಟ್ ಮಾಡಿದ್ದು ಭಾಳ ಖುಷಿ ಆಯಿತು ಮತ್ತಿನ್ನು ಯಾವಾಗಾದರೂ ಸಿಗೋಣ ಸಿ ಯು ಅಮ್ಮ ಮರ್ಯಾದೆ ಇದೆಯಮ್ಮ ನಿಮಗೆ ಒಳ್ಳೆ ಹಲ್ ಕಿಸ್ಕೊಂಡು ಕೈ ಚಾಚ್ತೀಯಲ್ಲ ಅಯ್ಯೋ ಬಿಟ್ಟು ಸಿಗೋ ಗಿಫ್ಟ್ನ ಯಾರಾದರೂ ಬೇಡ ಅಂತಾರೇನೆ ನಿಂದು ಒಳ್ಳೆ ಕತೆ ಆಯ್ತಲ್ಲ ಓ ಎಂ ಜಿ ಇವತ್ತು ಬೆಳಗಾಗೆದ್ದು ಯಾರ ಮುಖ ನೋಡಿದ್ನೋ ಏನೋ ಶಾಪಿಂಗ್ ಫ್ರೀ ಕಾಫಿ ಫ್ರೀ ಮೇಲಿಂದ ಗಿಫ್ಟ್ ಬೇರೆ ಅಬ್ಬಬ್ಬಾ ಸೂಪರ್ ಸೂಪರು ಅಬ್ಬಬ್ಬಬ್ಬಾ ಅದು ಏನು ಮೆಂಟಾಲಿಟಿನೋ ಅಮ್ಮ ನಿಂದು ಊರ್ಮಿ ಇಷ್ಟೆಲ್ಲ ಫ್ರೀಯಾಗಿ ಸಿಗುತ್ತೆ ಅಂತ ಗೊತ್ತಿದ್ರೆ ಇನ್ನೂ ಒಂದಿಷ್ಟು ಐಟಮ್ಸ್ನ ತಗೋಬೋದಾಗಿತ್ತಲ್ವಾ ಮತ್ತೆ ಶಾಪಿಂಗ್ ಹೋಗೋಣ ಈಗ ನೀನು ಸುಮ್ಮನೆ ಬರ್ತೀಯ ಮನೆಗೆ ಏ ಊರ್ಮಿ ಒಂದೇ ಒಂದ್ಸಲ ಯೋಚನೆ ಮಾಡೆ ನಡಿಯಮ್ಮ ಮನೆಗೆ ಹೋಗೋಣ ಊರ್ಮಿ ನಾನು ನೋಡ್ತೀನಿ ಎಲ್ಲೇ ಹೋಗಿದ್ರಿ ನೀವಿಬ್ರು ಅಮ್ಮ ಒಂದಿಷ್ಟು ಶಾಪಿಂಗ್ ಮಾಡೋದಿತ್ತು ಅದಕ್ಕೆ ನಾನು ನನ್ನ ಮಗಳು ಹೋಗಿದ್ವಿ ಹೌದಜ್ಜಿ
ತುಂಬಾ ದಿನ ಆಗಿತ್ತಲ್ಲ ಶಾಪಿಂಗ್ ಮಾಡಿ, ಅದು ಅಲ್ಲದೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಗಿತ್ತು. ಅದಕ್ಕೆ ಸ್ವಲ್ಪ ರಿಲೀಫ್ ಸಿಗ್ಲಿ ಅಂತ ಹೊರಗೆ ಹೋಗಿದ್ವಿ. ಸರಿ ಸರಿ ಹೇಳ್ಬಿಟ್ಟು ಹೋಗೋದಲ್ವೇಂದ್ರೆ, ಭುವನ್ ಬೇರೆ ಇನ್ನ ಮನೆಗೆ ಬಂದಿಲ್ಲ, ನಾನು ಶ್ರದ್ಧಾ ಅದನ್ನ ಯೋಚನೆ ಮಾಡ್ತಾ ಕೂತಿದೀವಿ. ಈಗ ಏನಾಯ್ತು ಮತ್ತೆ, ಎಲ್ಲಿಗೆ ಹೋದ ಅವನು? ಗೊತ್ತಿಲ್ಲ ಕಣೆ, ಎಲ್ಲಿ ಹೋಗಿದ್ದಾನೋ ಏನೋ, ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ನೋಡು ಶ್ರದ್ಧಾ, ಯಾವುದೋ ಕೆಲಸದ ಮೇಲೆ ಹೋಗಿರ್ತಾನೆ, ಬರ್ತಾನೆ ಬಿಡು, ಯೋಚನೆ ಮಾಡಬೇಡಮ್ಮ. ನಿನಗೆ ನಿನ್ನ ಗಂಡನ್ನ ಕಂಡ್ರೆ ಒಂದು ಸ್ವಲ್ಪನೂ ಕಾಳಜಿನೇ ಇಲ್ಲ ಅಲ್ವಾ? ಅವನು ಪಡಬಾರ್ದು ಪಾಠ ಪಡ್ತಾ ಇದ್ರು, ನೀನ್ ಆರಾಮಾಗಿ ಮನೇಲಿ ಕೂತ್ಕೊಂಡಿದ್ಯಾ? ಇವತ್ ಯಾಕೆ ಅವನ ಹುಡುಕೊಂಡು ಓಡಾಡ್ತಾ ಇಲ್ಲ ನೀನು? ಏನ್ ಹೀಗ್ ನೋಡ್ತಾ ಇದ್ಯಾ? ಅಮ್ಮ ನೋಡಮ್ಮ, ಯಾರಾದ್ರೂ ಇವಳನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಕೋಬೇಕು. ಹ್ಮ್, ಆದ್ರೆ ಕೂತಲ್ಲೇ ಮಾಡೋ ಪಿತೂರಿ ಯಾರಿಗೂ ಗೊತ್ತಾಗಲ್ಲ, ಭುವನ್ನ ಹಾಳು ಮಾಡಿದೋಳೆ ಇವಳು. ಏನ್ ಮಾಡ್ತೀಯ ಹೇಳು, ಅದು ನಂಗ್ ಗೊತ್ತು ನಿನಗ್ ಗೊತ್ತು, ಆದ್ರೆ ಬೇರೆ ಯಾರಿಗೂ ಅರ್ಥ ಆಗೋದಿಲ್ವಲ್ಲ, ನಮ್ ಗ್ರಾಚಾರ. ಪ್ಲೀಸ್ ಊರ್ಮಿಳ, ಸುಮ್ನೆ ಬೈಬೇಡ ನನ್ನ. ಏಯ್ ಬಾಯಿ ಮುಚ್ಕೊಂಡಿರೆ ಸಾಕು, ನಮ್ ಭುವನ್ನ ಈ ರೀತಿ ಬೀದಿ ಪಾಲ್ ಮಾಡ್ದೋಳೆ ನೀನು. ಅವನನ್ನ ನಿನಗ್ ಬೇಕಾದಾಗೆಲ್ಲ ಕುಣಿಸಿ ಆಡೋ ಆಟ ಎಲ್ಲ ಆಡಿಸಿ ಇವಾಗ ನೋಡಿದ್ರೆ ಈ ತರ ಸುಮ್ನೆ ಕೂತಿದ್ಯಾ? ಏನೋ ಖುಷಿಯಾಗಿ ಮನೆಗೆ ಬಂದ್ರೆ ನನ್ ಮೂಡ್ ಎಲ್ಲ ಹಾಳಾಗೋಯ್ತು. ಇದನ್ನೆಲ್ಲ ಹಿಂಗ್ ಬಿಸಾಕ್ಬಿಟ್ಟು ಹೋದ್ರೆ ಹೆಂಗೆ? ಒಂದ್ ನಿಮಿಷ ಇರೋ, ನಾನು ಬರ್ತೀನಿ. ಊರ್ಮಿ ಮಾಡ್ದೆ ಇರೋ ತಪ್ಪಿಗೆ ಎಷ್ಟು ದಿನ ಈ ತರ ಮಾತು ಕೇಳಬೇಕು ನಾನು? ನೆನ್ಪಾಯ್ತಮ್ಮ ನಿನಗೆ? ನಿನ್ ಧ್ವನಿ ಯಾಕೆ ಹೀಗಿದೆ? ಬಹಳ ದಿನ ಆಯ್ತಲ್ಲ ಅದಕ್ಕೇನೋ. ನೋಡಮ್ಮ ಸಾರಿ, ಏನೋ ಕೆಲ್ಸ ಇತ್ತು ನಂಗೆ, ಎಲ್ಲೆಲ್ಲೋ ಓಡಾಡ್ತಾ ಇದ್ದೆ, ಗೌರವ್ ಹೇಳಿದ್ರು ನಂಗೆ. ಓಹೋ, ಅವನ್ ಹೇಳಿದ್ಮೇಲೆ ನನಗೆ ಕಾಲ್ ಮಾಡ್ಬೇಕು ಅನಿಸ್ತ ನಿನಗೆ? ಇಲ್ಲಮ್ಮ ಇಲ್ಲ, ಹಾಗಲ್ಲ, ಅದು ಮಾಡೋಕಾಗ್ದೆ ಇರೋ ಪರಿಸ್ಥಿತಿಲಿ ಇದ್ನಮ್ಮ, ನಾನು ಆಸ್ಪತ್ರೆಯಲ್ಲಿದ್ದೆ. ಏನು ಆಸ್ಪತ್ರೆಯಲ್ಲ? ಹಾ, ಅದು ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿತ್ತಮ್ಮ, ಪ್ಲಾಸ್ಟಿಕ್ ಸರ್ಜರಿ ಆಗ್ಬೇಕಿತ್ತು, ಅದಕ್ಕೋಸ್ಕರ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ನಾನೇ ನೋಡ್ಕೊಂಡೆ ಅವಳನ್ನ, ಅದಕ್ಕೆ ಆ ಟೆನ್ಷನ್ ಅಲ್ಲಿ ಇದ್ದೆ ಇಷ್ಟು ದಿನ. ಹೌದಾ? ಕೊಡೇ ನೋಡು ಕಣಮ್ಮ, ನೀನ್ ಹುಷಾರಾಗಿರು, ಅವಾಗ ಅವಾಗ ಫೋನ್ ಮಾಡ್ತಾ ಇರು, ನಮಗೂ ನೆಮ್ಮದಿ ಇರತ್ತೆ. ಒಂದ್ ನಿಮಿಷ ಅಜ್ಜಿ ಕೊಡ್ತೀನಿ. ಏನು ಸುನಿಧಿ, ಹೇಗಿದ್ದೀಯ? ನೀನ್ ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದೀಯ ಹೇಗೆ? ಇಲ್ಲ ಸುಬಿ, ಹಾಗೇನು ಇಲ್ಲ. ಏನೇ ಸುನಿಧಿ, ನಿನ್ ಧ್ವನಿ ಒಂಥರ ಇದೆಯಲ್ಲ. ಸುನಿಧಿ